ಪ್ರೀತಿಯಿಂದ ಪ್ರೀತಿಯಿಂದ ಯಾಕೆ ಮನೇಲಿ ಯಾರು ಫೋನ್ ತೆಗಿತಾ ಇಲ್ಲ? ಮ್ಯಾಮ್, ನಾನು ಪಚ್ಚೆ ಮಾತಾಡ್ತಿದ್ದೀನಿ. ಗೊತ್ತು. ಮತ್ತೆ ನೀನ್ ಯಾಕೆ ನಮಗ್ ಫೋನ್ ಮಾಡಿದ್ಯಾ ಅಂತಾನೂ ಗೊತ್ತು. ನಾಳೆ ಎಲ್ರೂ ಎದುರಲ್ಲಿ ನಮ್ಮ ಮಗನ ಹೇಗೆ ಕರ್ಕೊಂಬಂದು ತೋರಿಸೋದು ಅನ್ನೋ ವಿಷಯಕ್ಕೆ ನಿನಗೆ ಆತಂಕ ಆಗಿದೆ ತಾನೆ? ಹೌದು ಮ್ಯಾಮ್. ಆ ಬಗ್ಗೆ ನಿನಗೆ ಚಿಂತೆ ಬೇಡ. ನಮಗೆ ಎಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬಿಹೇವ್ ಮಾಡಬೇಕು, ಯಾವ ರೀತಿ ಜವಾಬ್ದಾರಿ ತಗೋಬೇಕು ಅಂತ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಚಿಂತೆ ನಮ್ಮ ಕಡೆ ಬಿಟ್ಟು ನೀನು ನೆಮ್ಮದಿಯಾಗಿ ಮಲಗು. ಗುಡ್ ನೈಟ್. ನಮ್ ಪರಿಚಯ ಇಷ್ಟೊತ್ತಲ್ಲಿ ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದಾಳೆ? ಏನ್ ವಿಷಯ? ಇಷ್ಟ ರಾತ್ರಿಲಿದ್ದು ಫೋನ್ ಮಾಡ್ತಿದ್ಯಾ ಅಂದ್ರೆ ನಿನ್ ಹುಡುಗನ್ ವಾಯ್ಸ್ ಕೇಳ್ಬೇಕು ಅಂತನ? ಹೇಳು, ನಿನ್ ಹುಡುಗ ನೋಡೋದಕ್ಕೆ ಹೇಗಿದ್ದಾನೆ? ಫೋನಲ್ಲಿ ಗುಡ್ ನೈಟ್ ಹೇಳದ್ನಾ? ಚೆನ್ನಾಗಿದ್ದಾರೆ, ಗುಡ್ ನೈಟ್ ಹೇಳಿದ್ರು. ಕೋಟಿ ದೇವ್ರ ಮೇಲಾನೆ, ನಿಂದಂತೂ ಲಕ್ಕೋ ಲಕ್ಕು. ಇಷ್ಟ ದಿನ ಕೆಟ್ಟ ಅಣೆ ಬರಹದ ಮೇಲೆ ಆ ಬ್ರಹ್ಮ ಸೂಪರ್ ಅಣೆ ಬರಹ ಬರೆದು ಬಿಟ್ಟಿದ್ದಾನೆ. ಅರಮನೆಗೆ ರಾಣಿಯಾಗಿ ಹೋಗ್ತಿದ್ಯಾ? ಆ ಮನೇಲಿ ಸಂಪತ್ತು ಎಲ್ಲ ಆಡ್ತಿದೆ. ಗುಡ್ ನೈಟ್ ಬಚ್ಚೆ. ನಾಳೆ ಮೇಡಮ್ ಗಂಡು ತೋರ್ಸೋಕೆ ಇಲ್ಲಿಗೆ ಬರ್ತಿದ್ದಾರೆ. ಮಾವ ಹಿಂಗ್ ಪೂರ್ತಿ ವಿಷಯ ಗೊತ್ತಾಗದೆ ಇರೋ ಹಾಗೆ ನಾನು ಹೇಗೆ ಸುಧಾರಿಸ್ತೀನಿ? ನನ್ನಿಂದ ಆಗುತ್ತಾ? ಒಂದ್ ವಾರ ಆದ್ಮೇಲೆ ಬರ್ತೀನಿ ಅಂದವರು ಯಾಕ್ ಸಡನ್ ಅಂತ ಬಂದ್ಬಿಟ್ರಿ? ಬರ್ಬೇಕಾಯ್ತಮ್ಮ, ಬಿಸ್ನೆಸ್ ವಿಷಯದಲ್ಲಿ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡೋ ನಿರ್ಧಾರಕ್ಕೆ ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಆದ್ರೆ ನನ್ನ ಮನೆಯೊಳಗಿನ ವ್ಯವಹಾರದಲ್ಲಿ ನನ್ನನ್ನು ಯಾಕೆ ದೂರ ಇಟ್ಟಿದ್ದಿ ಅಂತ ಕೇಳೋದಕ್ಕೆ ಬಂದಿದ್ದೆ. ಪಾಪ, ಯಾರೋ ಪುಣ್ಯಾತ್ಮರು ಇಲ್ಲಿಂದ ಅಲ್ಲಿಗೆ ಫೋನ್ ಮಾಡಿ ತುತ್ತೂರಿ ಊದಿ ಅಲ್ಲಿಂದ ನಿಮ್ಮನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಯಾರ ಮಹಾತ್ಮರು? ಆ ವಿಷಯ ಬಿಡು ಶಮ. ಅಮ್ಮ, ಈ ವಿಷಯ ಗೊತ್ತಿದ್ದು ಯಾಕೆ ಈ ಹುಚ್ಚು ನಿರ್ಧಾರ ತಗೊಂಡೆ? ಹುಚ್ಚನಿಗೆ ಮದುವೆ ಮಾಡಿ ಹುಚ್ಚು ಬಿಡಿಸ್ತೀನಿ ಅನ್ನೋದು ನಿನ್ನ ಹುಚ್ಚುತನ ಅಲ್ವಾ? ನನ್ನ ಮಗ ಹುಚ್ಚ ಅಲ್ಲ, ಅವನ ಮನಸ್ಸಿಗೆ ಪೆಟ್ಟಾಗಿ ಆಘಾತ ಆಗಿದೆ ಅಷ್ಟೇ. ಇಷ್ಟಕ್ಕೂ ನನ್ನ ಮಗನಿಗೆ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ಮದುವೆ ಮಾಡಿಸಿದ್ರೆ ಅದರಿಂದ ನಿಮಗೇನ್ ನಷ್ಟ? ಈ ಆರ್ಗ್ಯುಮೆಂಟ್ಸ್ ಎಲ್ಲ ಯಾಕೆ? ಯಾಕಂದ್ರೆ ಆ ಹುಚ್ಚು ಮಗನ ಅಪ್ಪ ನಾನು. ನಾಚಿಕೆ ಆಗ್ಬೇಕು ನಿಮಗೆ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ. ಇಡೀ ಪ್ರಪಂಚ ಅವನ ಹುಚ್ಚ ಅಂತ ಹಣೆ ಪಟ್ಟಿ ಕಟ್ಟಿದಾಗ ನೀವೆಲ್ಲಿದ್ರಿ? ಫಾರಿನ್ ಅಲ್ಲಿ ಇದ್ಕೊಂಡು ಹುಚ್ಚ ಆಸ್ಪತ್ರೆಗೆ ಫೋನ್ ಮಾಡಿ ಅವನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸಿದ್ರಿ. ಹೋಗ್ಲಿ, ಆ ಹುಚ್ಚ ಆಸ್ಪತ್ರೆ ಅದು ನೆಟ್ಟಿಗಿತ್ತ? ದುಡ್ಡಿನ ಹುಚ್ಚಿಡಿದಿರೋ ಪ್ರೈವೇಟ್ ಹಾಸ್ಪಿಟಲ್ನವರು ನನ್ನ ಮಗನ್ನ ಹೆದರಿಸಿ ಹೆದರಿಸಿ ನಿಜವಾಗ್ಲೂ ಹುಚ್ಚಿಡಿಸ್ಬಿಟ್ರು. ತುಂಬಾ ದಿನ ಅವನ್ನ ನೋಡಕ್ಕೆ ಬರಲಿಲ್ಲ ನೀವು. ಆದ್ರೆ ಈ ತಾಯಿ ಹೃದಯಕ್ಕೆ ಮಾತ್ರ ಗೊತ್ತಿತ್ತು ನಮ್ಮ ಮಗ ಹುಚ್ಚ ಅಲ್ಲ ಅಂತ. ನಮ್ಮ ಮಗ ಸರಿ ಹೋಗ್ತಾನೆ,
ಸರಿ ಹೋಗ್ಲೇಬೇಕು. ನಮ್ಮ ಮಗನ ಮದುವೆ ವಿಷಯದಲ್ಲಿ ನೀವು ಹುಚ್ಚುಚ್ಚಾಗಿ ಮೂಗು ತೋರಿಸದೇ ಇರೋದು ಒಳ್ಳೇದು. ನಾಳೆ ಪಚ್ಚೆ ಮನೆಗೆ ಅಮ್ಮಗೆ ಹೆಣ್ಣು ಕೇಳಕ್ಕೆ ಹೋಗ್ತಿದ್ದೀವಿ, ನೀವು ನಮ್ಮ ಜೊತೆ ಬರ್ತಿದ್ದೀರಾ? ಬರೋದಿಲ್ಲ ಅಂದ್ರೆ? ಇನ್ನು ಗ್ರ್ಯಾಂಡ್ ಆಗಿ ಮದುವೆ ಆಗುತ್ತೆ. ಬಂದು ಕೇಳಿದವ್ರಿಗೆಲ್ಲ ಹುಚ್ಚು ಮಗನ ಮದುವೆ ಅಂತ ಅಪ್ಪ ಬರ್ಲಿಲ್ಲ ಅಂತ ಹೇಳ್ತೀವಿ. ನೀವೆಷ್ಟು ಕಟಕರು ಅಂತ ಹೊರ ಜಗತ್ತೆಲ್ಲ ಗೊತ್ತಾಗುತ್ತೆ ಅಷ್ಟೇ. ಈ ಅಮ್ಮಾಜಿ ಚಾಲೆಂಜ್ ಮಾಡಿದ್ರು ಅಂದ್ರೆ ಸೂರ್ಯ ಕಣ್ಮುಚ್ಚಲ್ಲ, ಚಂದ್ರ ಕಣ್ ತೆರೆಯಲ್ಲ. ಸೊ ನಾಳೆ ನೀವು ನಮ್ಮ ಜೊತೆ ಬರ್ತಿದ್ದೀರಾ? ಹಾಂ, ನಾಳೆ ನೀವು ನಮ್ಮ ಜೊತೆ ಬರ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಚೆನ್ನಾಗಿದೆ ಅಲ್ವಾ? ಬೇಡ ಬಿಡು, ಇದು ಅಂತ ಗ್ರ್ಯಾಂಡ್ ಆಗಿಲ್ಲ. ಎಲ್ಲ ತಯಾರಿ ಆಗಿದೆ ತಾನೆ? ನಮ್ಮನೆಗೆ ಏನು ಅದೃಷ್ಟನೋ ಏನೋ, ಅಂತ ದೊಡ್ಡ ಮಂತಂದವರು ತಾವಾಗೇ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಮಗ, ಹುಡುಗ ನಿನ್ನ ತುಂಬಾ ಮೆಚ್ಕೊಂಡಿದ್ದಾನಂತೆ. ಆ ಹುಡುಗನ ಬಗ್ಗೆ ನಿನ್ನ ಸಂಪೂರ್ಣ ಸಮ್ಮತಿ ಸಂತೋಷ ಇದೆ ತಾನೆ? ಮಗ, ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ. ಅಂತೂ ನಿನ್ನ ವಿಷಯದಲ್ಲಿ ಆ ದೇವರು ನನ್ನ ಮರೆಯನ್ನ ಕೇಳಿಸ್ಕೊಂಡ್ಬಿಟ್ಟ. ಮಗ, ನಾನು ನಿನ್ನ ಅಪ್ಪನಿಗೆ ಕೊಟ್ಟ ವಚನನ ಒರೆಸ್ಬೋದು. ಅಂತೂ ನನ್ನ ಈ ಮಗಳಿಗೆ ಕನ್ಯಾದಾನ ಮಾಡಿದ ಪುಣ್ಯ ನನಗೆ ಸಿಗ್ತಾ ಇದೆ. ನಿನ್ನ ಅಪ್ಪನಿಗೆ ಕೊಟ್ಟ ವಚನನ ಒರೆಸ್ಬೋದು. ಅಂತೂ ನನ್ನ ಈ ಮಗಳಿಗೆ ಕನ್ಯಾದಾನ ಮಾಡಿದ ಪುಣ್ಯ ನನಗೆ ಸಿಗ್ತಾ ಇದೆ. ಇದನ್ನ ಬಟ್ಟೆ ಹಾಕೊಂಡ್ರೆ ಗೊಂಬೆ ತರ ಕಾಣಿಸ್ತಾಳಲ್ವಾ? ಮಗಳೇ, ಈ ಬಟ್ಟೆ ಚೆನ್ನಾಗಿದೆ, ಆದ್ರೆ ಇವತ್ತು ನಮ್ಮ ಪಚ್ಚೆ ಹೊಸ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಈ ದುಡ್ಡನ್ನು ತಗೊಂಡೋಗಿ ಇಬ್ರು ಹೊಸ ಬಟ್ಟೆಗಳನ್ನ ಕೊಂಡ್ಕೊಂಬನ್ನಿ. ಬೇಡ ಮಾವಯ್ಯ, ಈಗಾಗ್ಲೇ ಬೇರೆ ತುಂಬಾ ಬಟ್ಟೆಗಳಿವೆ. ಈ ಪರಿಸ್ಥಿತಿಲಿ ಬಟ್ಟೆಗಂತ ದುಡ್ಡು ಖರ್ಚು ಮಾಡೋದು ಬೇಡ. ಪರಿಸ್ಥಿತಿನ ಯಾರು ಹೇಳಿದ್ದು ಮಗ? ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ? ನನ್ನ ಮಕ್ಕಳ ಸಂತೋಷಕ್ಕೆ ಹಣ ಖರ್ಚು ಮಾಡೋದಕ್ಕೆ ನಾನು ಯೋಚನೆ ಮಾಡ್ಬೇಕು? ನಾನೀಗ ದೊಡ್ಡ ಲೇಖಕ ಆಗಿದ್ದೀನಿ. ಅಂಕಿತಾ ಪ್ರಕಾಶನದವರು ನನ್ನ ಕಾದಂಬರಿಗಳನ್ನ ಪ್ರಿಂಟ್ ಹಾಕ್ತಾ ಇದ್ದಾರೆ. ಅಪ್ಪೆಯ ಜೇಬು ಇನ್ಮೇಲೆ ಯಾವಾಗ್ಲೂ ಜನ ಜನ ಅಂತಿರುತ್ತೆ, ಗೊತ್ತಾ? ಮಕ್ಕಳ ದುಡ್ಡು ಬರುತ್ತೆ ಹೋಗತ್ತೆ, ಆದ್ರೆ ನನ್ ಈ ಮಕ್ಕಳ ಈ ಸಂತೋಷ, ಈ ಕ್ಷಣ ಸಂಭ್ರಮ ಪದೇ ಪದೇ ಬರುತ್ತಾ? ಈಗಲೇ ಬರ, ನೀವಿಬ್ರಿ ಹೋಗ್ಲಿಲ್ಲ ಅಂದ್ರೆ ಈ ಅಪ್ಪಯ್ಯ ಬೇಜಾರು ಮಾಡ್ಕೊಳ್ತಾನಲ್ಲ. ನನ್ ಮಕ್ಕಳು ಬುದ್ಧಿನಲ್ಲಿ ಸೌಂದರ್ಯದಲ್ಲಿ ಆ ಶ್ರೀಮಂತರಿಗಿಂತ ಏನ್ ಕಡಿಮೆ ಇಲ್ಲ. ಒಳ್ಳೆ ಬಟ್ಟೆ ಒಂದು ಹಾಕೊಂಡ್ಬಿಟ್ರೆ ಅವರಿಗೆ ಸರಿ ಸಮಾನರಾಗ್ತೀರ. ಮಾವಯ್ಯ, ಕೋಟಿ ದೇವ್ರ ಮೇಲೆ ಆಣೆ, ಮಕ್ಕಳ ಮೇಲೆ ನಕ್ರೆ ನೋಡಿ ನಂಗೆ ಸಕ್ಕರೆ ತಿಂದಷ್ಟು ಖುಷಿ ಆಗ್ತಿದೆ. ಮಾವಯ್ಯ, ನಾನು ನಿಮ್ ಮಗಳು ತಾನೆ?
ನಾನು ಒಂದು ಕಾಸ್ಟ್ಲಿ ಸೀರೆ ತಗೊಳ್ಳ. ಖಂಡಿತ, ನೀನು ಇವ್ರ ಜೊತೆ ಹೋಗಿ ನಿನಗೆ ಯಾವ ಸೀರೆ ಬೇಕೋ ಅದು ತಗೊಂಬ. ಪಚ್ಚನಿಲ್ಲ, ಪೇಟೆನಲ್ಲಿ ಹೊಸದಾಗಿ ಓಪನ್ ಆಗಿರೋ ಕಾಂಜೀವರಂ ಸಿಲ್ಕ್ ಸಾರಿ ಅಂಗಡಿಗೆ ಹೋಗೋಣ. ಈ ಟಿವಿ ಸೀರಿಯಲ್ ಸ್ಟಾರ್ಗಳು, ಸಿನಿಮಾ ಸ್ಟಾರ್ಗಳು ಉಡುವಂತ ಎಲ್ಲಾ ಸೀರೆಗಳು ತರಿಸಿದಾರಂತೆ. ಈ ಊರಲ್ಲಿರೋ ಎಲ್ಲಾ ಶ್ರೀಮಂತರು ನಿಮ್ಮ ಅತ್ತೆ ಮನೆಯವರು ಕೂಡ ಅಲ್ಲಿಗೆ ಹೋಗಿದ್ದಾರಂತೆ. ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ದಿಢೀರ್ ಅಂತ ನಮ್ ಲೆವೆಲ್ ಚೇಂಜ್ ಆಗ್ಬಿಡತ್ತೆ. ಹೋಗೋಣ. ಎಲ್ರನ್ನೂ ಕರ್ದಾಯ್ತಾ? ಎಲ್ರಿಗೂ ಕರ್ದಾಯ್ತಾ ಅಮ್ಮಾಜಿ. ಇವತ್ತು ಸಂಜೆ ನಾವೆಲ್ಲರೂ ಪಚ್ಚೆ ಮನೆಗೆ ಹೋಗ್ತಿದ್ದೀವಿ ಎಂಗೇಜ್ಮೆಂಟ್ ಮಾಡಕ್ಕೆ. ಕೃಷ್ಣಪ್ರಸಾದ್ ಅವರು ಅಮ್ಮಾಯಿನ ನೋಡಕ್ಕೆ ಇಷ್ಟಪಡ್ತಿದ್ದಾರೆ, ಅದಕ್ಕೆ ಅಮ್ಮಾಯಿ ಕೂಡ ನಮ್ಮ ಜೊತೆ ಬರ್ತಿದ್ದಾನೆ. ಶಮ, ನೀನು ಪಚ್ಚೆ ಮನೆಯವರಿಗೆ ಅಮ್ಮಾಯಿ ಬಗ್ಗೆ ಹೇಳಿದ್ಯಾ ತಾನೆ? ಪಚ್ಚೆ ಮನೆಯವರು ಅಮ್ಮಾಯಿ ಬಗ್ಗೆ ಎಲ್ಲ ಗೊತ್ತಿದ್ದು ಒಪ್ಪಿದಾರ ತಾನೆ? ಇಲ್ಲ, ನಾವು ಅವನಿಗೆ ಏನು ಹೇಳಿಲ್ಲ, ಅದಕ್ಕೆ ನಾವು ಎಲ್ಲರನ್ನೂ ಕರೆದಿರೋದು. ಪಚ್ಚೆ ಮನೆಗೆ ಹೋದಾಗ ನೀವ್ಯಾರು ಅಮ್ಮಾಯಿ ವಿಷಯನ ಬಿಟ್ಕೊಡ್ಬಾರ್ದು. ಪಚ್ಚೆ ಮನೆಯವ್ರಿಗೆ ಯಾವುದೇ ಕಾರಣಕ್ಕೂ ಅಮ್ಮಾಯಿ ಪರಿಸ್ಥಿತಿ ಬಗ್ಗೆ ಗೊತ್ತಾಗ್ಬಾರ್ದು. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವು ಭದ್ರಕಾಳಿ ಆಗ್ಬಿಡ್ತೀವಿ. ದಿಸ್ ಇಸ್ ಇಂಪಾಸಿಬಲ್ ಶಮಾ. ಏನ್ ಮಾತಾಡ್ತಿದ್ಯಾ ನೀನು? ಇದೆಲ್ಲ ಸರಿ ಇಲ್ಲ. ನಾಳೆ ಒಂದ್ ದಿವಸ ನಾವು ಅಮ್ಮಾಯಿ ಬಗ್ಗೆ ಮುಚ್ಚಿಟ್ಟು ನಾಡದವ್ರು ಗೊತ್ತಾದಾಗ ನಾವು ಕೀಳಾಗ್ಬಿಡ್ತೀವಿ, ಅಸಹ್ಯ ಆಗ್ಬಿಡ್ತೀವಿ. ಇಂಥ ಚೀಪ್ ಆಟಗಳನ್ನೆಲ್ಲ ನನ್ನಿಂದ ಆಡಿಸ್ಬೇಡ ನೀನು. ಅಮ್ಮಾಯಿ ಪರಿಸ್ಥಿತಿ ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ. ಅಮ್ಮಾಯಿಗೆ ಮದ್ವೆ ಅಂತ ಆಗ್ಬಿಟ್ರೆ ಅವನು ಸಂಪೂರ್ಣವಾಗಿ ಸರಿ ಹೋಗ್ತಾನೆ. ಅಲ್ಲಿವರೆಗೂ ಅಷ್ಟೇ, ನಾವು ಈ ವಿಷಯನ ಮುಚ್ಚಿಡಬೇಕು. ಅದಕ್ಕೆ ನೀವು ಮಾತಾಡ್ತಿರೋದು ನೋಡಿದ್ರೆ ಕೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳ್ತೀವಿ. ಅದಕ್ಕೆ ದೊಡ್ಡ ಬಾಯಿ ಮಾಡಿ ನಮ್ಮೆಲ್ಲರೂ ಬಾಯಿ ಮುಚ್ಚಿಸ್ಬೋದು, ಆದರೆ ಅಮ್ಮಾಯಿ ಬಾಯಿ ಮುಚ್ಚಿಸೋಕ್ಕಾಗತ್ತಾ? ದೊಡ್ಡ ಕಣ್ಣು ಮಾಡಿ ನಮ್ಮೆಲ್ಲರನ್ನು ಕುಗ್ಗಿಸ್ಬೋದು, ಆದರೆ ಅಮ್ಮಾಯಿ ಅವನಿಗೆ ಮನೆ ಮದುವೆ ಕುಟುಂಬದ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ. ಜನರು ಕಂಡ್ರಂತೂ ತುಂಬ ಹೆದರ್ತಾನೆ. ಅಂಥದ್ರಲ್ಲಿ ಅಮ್ಮಾಯಿನ ಪಚ್ಚೆ ಮನೆ ಕರ್ಕೊಂಡೋದ್ರೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲನ್ನು ಎಳ್ಕೊಂಡಂಗಾಗುತ್ತೆ ಅಷ್ಟೇ. ಅವೆಲ್ಲ ಕತೆಗಳು ನನಗೆ ಗೊತ್ತಿರದೆ. ನೀನು ಹೊಸದಾಗಿ ಹೇಳಕ್ ಬರಬೇಡ ಜಯ. ನಾವು ಹೇಳದನ್ನ ನೀವೆಲ್ಲರೂ ಕೇಳಿ. ಅಮ್ಮಾಯಿಗೆ ಇಷ್ಟವಾದ ರೀತಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೇಗಾದ್ರೂ ಮಾಡಿ ಪಚ್ಚೆ ಮನೆಗೆ ಕರ್ಕೊಂಡು ಹೋಗಿ ಎಂಗೇಜ್ಮೆಂಟ್ ಮುಗಿಸ್ ಬಂದ್ಬಿಡೋಣ. ಐ ಡೋಂಟ್ ಅಗ್ರಿ ವಿತ್ ಯು. ಅಮ್ಮಾಯಿಗೆ ಇಷ್ಟವಾದ ರೀತಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೇಗಾದ್ರೂ ಮಾಡಿ ಪಚ್ಚೆ ಮನೆಗೆ ಕರ್ಕೊಂಡು ಹೋಗಿ ಎಂಗೇಜ್ಮೆಂಟ್ ಮುಗಿಸ್ ಬಂದ್ಬಿಡೋಣ. ಐ ಡೋಂಟ್ ಅಗ್ರಿ ವಿತ್ ಯು. ಇವೆಲ್ಲ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಶಮ. ಅಮ್ಮಾಯಿ ಒಂದ್ಸರ್ತಿ ಹುಚ್ಚಾಟ ಶುರು ಮಾಡಿಬಿಟ್ರೆ ಅವನನ್ನ ಯಾರಿಂದನೂ ಹಿಡಿಯಕ್ಕಾಗಲ್ಲ. ನಿನಗೆ ಸ್ಟೂಲ್ ತಗೊಂಡು ಹೊಡಿಯಕ್ ಬಂದ ಹುಚ್ಚ ಅವನು, ಪಚ್ಚೆನ ಕತ್ತರಿಸಿ ಸಾಯಿಸಕ್ ಹೋದ. ನಮ್ಮನ್ನು ನಾವು ಅವನಿಂದ ರಕ್ಷಣೆ ಮಾಡ್ಕೊಳ್ಳ ಅಂದ್ರೆ ಅವನನ್ನು ಅವನೇ ಕೊಯ್ಕೊಂಡು ರಕ್ತ ಬರ್ಸ್ಕೋತಾನೆ. ತಾನೂ ಬದುಕಲ್ಲ, ಬೇರೆಯವ್ರನ್ನೂ ಬದುಕಿಸಲ್ಲ. ಅಂಥವನಿಗೆ ಮದುವೆ ಬೇರೆ ಮಾಡಕ್ ಹೊರಟಿದ್ಯಾ ನೀನು? ಯಾರು ಏನೇ ಹೇಳಿದ್ರು ನಾವು ಕೇಳಲ್ಲ. ನಾವು ಹೇಳಿದ ಮಾತಷ್ಟೇ ನೀವು ಕೇಳಬೇಕು, ಕೇಳಲೇಬೇಕು. ಅಮ್ಮಾಯಿ ಜೀವನದಲ್ಲಿ ಎಲ್ಲ ಸರಿ ಹೋಗುತ್ತೆ, ಈಗ ನಾವುಗಳು ಸಮಾಧಾನವಾಗಿರಬೇಕು ಅಷ್ಟೇ. ಶಮಾ, ಎಂಗೇಜ್ಮೆಂಟ್ ನಮ್ಮನೇಲಿ ಇಟ್ಕೊಳಕ್ಕಾಗಲ್ವಾ?
ಬೇರೆಯವ್ರ ಮನೆಗೆ ಹೋದಾಗ ಅಮ್ಮಯ್ಯ ಹುಚ್ಚಾಟ ಶುರು ಮಾಡಿದ್ರೆ ನಾವೆಲ್ಲ ಏನ್ ಮಾಡೋದು? ಇದೆ ಇದನ್ನೇ ನಾನು ಕೇಳಿದ್ದು. ಇಷ್ಟ್ರ ಮೇಲೆ ಅಮ್ಮಯ್ಯಗೆ ಕೆಲವು ವಸ್ತುಗಳ ಮೇಲೆ ಭಯ ಇದೆ, ಕೆಲವು ಮೇಲೆ ಕೋಪ ಇದೆ. ನಮ್ಮ ದುರಾದೃಷ್ಟಕ್ಕೆ ಪಚ್ಚೆ ಮನೆಯಲ್ಲಿ ಕೆಂಪು ಗುಲಾಬಿ ಬೆಂಕಿ ಮಿನುಗೋ ವಸ್ತುಗಳನ್ನ ಕಂಡುಬಿಟ್ರೆ ಹುಚ್ಚು ಕೆರಳಿ ಬಿಡುತ್ತೆ. ಆಮೇಲೆ ನಾವು ಏನ್ ಮಾಡೋದು ಶಮ? ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸಣ್ಣ ಗಾಳಿ ಬಿರುಗಾಳಿ ಆಗ್ಬಿಡುತ್ತೆ. ಅಮ್ಮಾಜಿ, ಪಚ್ಚೆ ಮನೆಯವರಿಗೆ ಏನಾದ್ರೂ ನೆಪ ಹೇಳಿ ಅಮ್ಮಾಯಿ ನಿಮ್ಮ ಮನೆ ಬರಕ್ಕಾಗಲ್ಲ ಅಂತ ತಪ್ಸ್ಕೊಂಬಿಡೋಣ. ಇಲ್ಲ ಕರ್ಣ, ಅಮ್ಮಾಯಿನ ಒಂದೇ ಒಂದ್ಸಾರಿ ಮದ್ವೆಗೆ ಮುಂಚೆ ಪರಿಚಯ ಮಾಡಿಸಿ ಭೇಟಿ ಮಾಡಿಸಿದ್ರೆ ಎಲ್ಲ ರೀತಿಲೂ ಒಳ್ಳೇದು. ಮತ್ತೆ ಪಚ್ಚೆಗೆ ಅಮ್ಮಾಯಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಳು ಮ್ಯಾನೇಜ್ ಮಾಡ್ತಾಳೆ. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿದ್ದುಬಿಟ್ರೆ ಒಳ್ಳೇದು. ಅಮ್ಮಾಜಿ, ಅಮ್ಮಾಯಿ ಬಗ್ಗೆ ಎಲ್ಲ ಗೊತ್ತಿದ್ರು ಈ ಪಚ್ಚೆ ಮದುವೆ ಆಗೋಕೆ ಮುಂದೆ ಬಂದಿದ್ದಾಳೆ ಅಂದ್ರೆ ಅವಳು ಬುದ್ಧಿ ನೆಟ್ಟಿಗಿದೆಯೋ ಹೇಗೆ? ಅಥವಾ ನಮಗ್ ಮೋಸ ಮಾಡೋ ದುರಾಲೋಚನೆ ಇದೆಯೋ ಏನೋ? ಶಟಪ್ ಶಮಿಕಾ, ಮೊದ್ಲು ನೀನ್ ಬಾಯಿ ಮುಚ್ಚು. ಪಚ್ಚೆ ಅಂತ ಒಳ್ಳೆ ಹುಡುಗಿನ ಕಣ್ಣು ಗೊತ್ಕೊಂಡು ಮನೆ ತುಂಬಿಸ್ಕೋಬೇಕು. ಪಚ್ಚೆ ಅಮ್ಮಾಯಿಗೆ ಜೀವನ ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ದಾಳೆ. ಅಮ್ಮಾಯಿ ಈ ಮನೆ ಮಗ, ಜೀವನದಲ್ಲಿ ಅವನು ಮದುವೆ ಆಗಿ ಸುಖವಾಗಿರೋದಿಕ್ಕೆ ಎಲ್ಲ ಹಕ್ಕುಗಳು ಇವೆ. ಯಾರಾದ್ರೂ ಅವನ ಸಂತೋಷನ ಹಾಳು ಮಾಡಿದ್ರಿ ನಮಗೆ ನಿಮ್ಮ ಸಪೋರ್ಟ್ ಬೇಕಷ್ಟೇ, ನಿಮ್ಮ ಪ್ರಶ್ನೆಗಳಲ್ಲ. ಅಮ್ಮಾಯಿಗೆ ಹೇಗೆ ಒಳ್ಳೇದು ಮಾಡೋದು ಅಂತ ಯೋಚನೆ ಮಾಡಿ, ಅಷ್ಟು ಸಾಕು. ಪಚ್ಚೆ ಈ ಮನೆ ಸೊಸೆಯಾಗಿ ಬರೋಕೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕಾ? ಸಾಧ್ಯನೇ ಇಲ್ಲ. ಪಚ್ಚೆ ಇಲ್ಲಿ ಸೊಸೆಯಾಗಿ ಬಂದ್ರೆ ನನ್ನ ಎಲ್ಲ ಪ್ಲಾನ್ಗಳು ಉಲ್ಟಾ ಆಗ್ಬಿಡುತ್ತೆ. ಅದಕ್ಕೆ ನಾನೀಗ ಅಮ್ಮಾಯಿ ಮದ್ವೆನ ಉಲ್ಟಾ ಮಾಡಿ ಬೀಳಿಸ್ಬೇಕು. ಹಾ, ಬೀಳಿಸ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹೀರೋಯಿನ್ಗಳು ನೋಡೋ ಸೀರೆ ಇಲ್ಲೇ ಇದೆ. ನೀಲು ಈ ಸೀರೆ ನೋಡು ಎಷ್ಟು ಚೆನ್ನಾಗಿದೆ. ಬೇಡ ಬೇಡ, ಸ್ವಲ್ಪ ಅದನ್ನು ತೋರಿಸಿ. ಇಲ್ಲಿ ನೋಡು ನೀಲು, ಇದೆಷ್ಟು ಚೆನ್ನಾಗಿದೆ. ಅದಕ್ಕೆ ಸೂಪರ್ ಸೀರೆ. ಈ ಸೀರೆ ಉಟ್ರೆ ನಮ್ಮ ಪಚ್ಚೆ ಅಪ್ಸರೆ ತರ ಕಾಣಿಸ್ತಾಳೆ. ಪಚ್ಚೆ ಈ ಸೀರೆನ ತಗೋ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮಾಯಿ ಪಕ್ಕನೇ ನಾನು ಯಾವಾಗ್ಲೂ ಇರ್ಬೇಕು ಅಂದ್ರೆ ಯಾವ್ಯಾವ ಬಣ್ಣದ ಸೀರೆಗಳನ್ನ ಉಡ್ಬೇಕು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ವಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಪ್ಲೈನ್ ಸೀರೆಗಳನ್ನ ತಗೊಳ್ಳೋದೇ ಒಳ್ಳೇದು.